ಫ್ರೆಂಡ್ಸ್, ನನ್ನ ಮಶರಣ್ ಫ್ರೆಂಡ್ಸ್. ಈ ವಿಡಿಯೋದಲ್ಲಿ ಟ್ರೈನ್ ಜರ್ನಿ ರಿಲೇಟೆಡ್ ಎರಡು ವಿಷಯನ ನಿಮಗೆ ತಿಳಿಸ್ಕೊಡ್ತೀನಿ. ಆಲ್ಮೋಸ್ಟ್ ಸ್ವಲ್ಪ ಜನಕ್ಕೆ ಗೊತ್ತಿರುತ್ತೆ, ಇನ್ನೂ ಸ್ವಲ್ಪ ಜನಕ್ಕೆ ಗೊತ್ತಿರಲ್ಲ, ಅದಕ್ಕೋಸ್ಕರ ನಿಮಗೆ ತಿಳಿಸ್ತಾ ಇದ್ದೀನಿ. ಗೊತ್ತಿದ್ರೆ ಓಕೆ, ಗೊತ್ತಿರಲಿಲ್ಲ ಅಂತಂದರೆ ನಿಮಗೆ ಭಾಳ ಹೆಲ್ಪ್ಫುಲ್ ಆಗುತ್ತೆ ಈ ವಿಷಯ, ಅದಕ್ಕೋಸ್ಕರ ನಿಮಗೆ ತಿಳಿಸ್ತಾ ಇದ್ದೀನಿ. ಯಾಕಂದರೆ ಆಮೇಲೆ ಕಷ್ಟಪಡೋದು ಮತ್ತು ದುಡ್ಡು ಕಳ್ಕೊಳ್ಳೋದು ಈ ಥರ ಆಗುತ್ತೆ, ಅದಕ್ಕೆ ನೀವು ಫಸ್ಟೇ ತಿಳ್ಕೊಂಡ್ರೆ ಒಳ್ಳೇದು ಅನಿಸುತ್ತೆ, ಅದಕ್ಕೋಸ್ಕರ ನಿಮಗೆ ತಿಳಿಸ್ತಾ ಇದ್ದೀನಿ. ಏನು ಅಂತಂದರೆ ಫಸ್ಟು ಮೊದಲನೇದೇನು ಅಂತಂದರೆ, ಟ್ರೈನ್ ಟಿಕೆಟ್ ಬುಕ್ ಮಾಡ್ತಿರಲ್ಲ ನೀವು ಅಪ್ಲಿಕೇಶನಲ್ಲಿ, ಅಂದರೆ ಆನ್ಲೈನಲ್ಲಿ ನೀವು ಟ್ರೈನ್ ಟಿಕೆಟ್ ಬುಕ್ ಮಾಡಿದರೆ, ಫೋನ್ಪೇ, ಗೂಗಲ್ ಪೇ, ಪೇಟಿಎಂ, ಬೇರೆ ಬೇರೆ ಅಪ್ಲಿಕೇಶನಲ್ಲಿ ನೀವು ಟ್ರೈನ್ ಟಿಕೆಟ್ ಬುಕ್ ಮಾಡ್ತಾ ಇರ್ತೀರ, ಆವಾಗ ಅಲ್ಲಿ ವೇಟಿಂಗ್ ಲಿಸ್ಟಲ್ಲಿ ಇತ್ತು ಅಂತಂದರೆ ಅದು ಲಾಸ್ಟ್ ಎಂಡ್ವರೆಗೂ, ನೀವು ಯಾವಾಗ ಟ್ರೈನಲ್ಲಿ ಜರ್ನಿ ಮಾಡ್ತಿರಲ್ಲ, ಜರ್ನಿ ಡೇಟ್ ಇರುತ್ತಲ್ಲ ಅಲ್ಲಿವರೆಗೂ ಕನ್ಫರ್ಮ್ ಆಗಲಿಲ್ಲ ಅಂತಂದರೆ ಆ ಟಿಕೆಟ್ ಇಟ್ಕೊಂಡು ನೀವು ವೇಟಿಂಗ್ ಲಿಸ್ಟಲ್ಲೇ ನೀವು ಜರ್ನಿ ಮಾಡೋಕ್ಕೆ ಆಗಲ್ಲ ಫ್ರೆಂಡ್. ಅದು ಕೊನೆವರೆಗೂ ನೋಡ್ತಾರೆ, ಅದು ಲಾಸ್ಟ್ವರೆಗೂ ವೇಟಿಂಗ್ ಲಿಸ್ಟಲ್ಲಿ ಇತ್ತು ಅಂತಂದರೆ ನಿಮ್ದು ಏನು ಅಮೌಂಟ್ ಪೇ ಮಾಡಿರ್ತಾರಲ್ಲ ಸ್ಟಾರ್ಟಿಂಗಲ್ಲಿ, ಆ ಅಮೌಂಟ್ ರೀಫಂಡ್ ಮಾಡಿಬಿಡ್ತಾರೆ ಫ್ರೆಂಡ್ಸ್. ನೀವು ಎಷ್ಟು ಅಮೌಂಟ್ನ ಅಲ್ಲಿ ಪೇ ಮಾಡಿರ್ತಾರೆ ಅದೆಲ್ಲ ರೀಫಂಡ್ ಆಗಿರುತ್ತೆ, ನಿಮ್ಮ ಅಕೌಂಟ್ಗೆ ರೀಫಂಡ್ ಆಗಿರುತ್ತೆ, ಆ ಟಿಕೆಟ್ ಕ್ಯಾನ್ಸಲ್ ಆಗಿಬಿಡುತ್ತೆ ಫ್ರೆಂಡ್ಸ್. ಇದರಲ್ಲಿ ಏನು ಮಿಸ್ಟೇಕ್ ಮಾಡ್ತಾರೆ ಸ್ವಲ್ಪ ಜನ ಅಂದರೆ, ಆಲ್ಮೋಸ್ಟ್ ಜಾಸ್ತಿ ಜನ ಏನೂ ಆಗಲ್ಲ, ಸ್ವಲ್ಪ ಜನ ಗೊತ್ತಿಲ್ಲದವ್ರು ಏನು ಮಾಡ್ತಾರೆ, ಗೊತ್ತಿಲ್ಲದೆ ಇರೋರು ಅದು ಅದೇ ಕನ್ಫರ್ಮ್ ಇದೆ, ಅದೇ ಒಂದು ಟಿಕೆಟ್ನ ಪ್ರಿಂಟ್ಔಟ್ ತೊಗೊಂಡು ನಾವು ಜರ್ನಿ ಮಾಡ್ಬೋದು, ಅಥವಾ ಮೊಬೈಲ್ನಲ್ಲಿರೋ ಒಂದು ಟಿಕೆಟ್ನ ತೋರಿಸ್ಕೊಂಡು ನಾವು ಜರ್ನಿ ಮಾಡ್ಬೋದು ಅಂತ ಅಂದ್ಕೊಂಡಿರ್ತಾರೆ, ಅದು ರಿಫಂಡ್ ಆಗಿರೋದು ಅವ್ರಿಗೆ ಗೊತ್ತಿರಲ್ಲ ಫ್ರೆಂಡ್ಸ್. ಈ ಒಂದು ತಪ್ಪನ್ನ ನೀವು ಮಾಡೋಕ್ಕೆ ಹೋಗಬೇಡಿ. ಮೊಬೈಲ್ನಲ್ಲಿ ಅಪ್ಲಿಕೇಶನ್ನಲ್ಲಿ ನೀವು ಏನಾದರೂ ಟ್ರೈನ್ ಟಿಕೆಟ್ ಬುಕ್ ಮಾಡಿದರೆ, ಆನ್ಲೈನ್ ಬುಕ್ ಮಾಡಿದರೆ, ಲಾಸ್ಟ್ ಡೇಟ್ವರೆಗೂ ಆ ಒಂದು ಟಿಕೆಟ್ ಕನ್ಫರ್ಮ್ ಆಗಿತ್ತು, ಸೀಟ್ಸ್ ಎಲ್ಲ ಕನ್ಫರ್ಮ್ ಆಗಿತ್ತು ಅಂತಂದರೆ ಆ ಟಿಕೆಟ್ ವ್ಯಾಲಿಡ್ ಆಗುತ್ತೆ, ಆವಾಗ ನೀವು ಜರ್ನಿ ಮಾಡ್ಬೋದು. ಅದನ್ನೇ ಇಟ್ಕೊಂಡು ನೀವು ವೇಟಿಂಗ್ ಲಿಸ್ಟಲ್ಲಿದ್ದರೆ ಜರ್ನಿ ಮಾಡೋಕ್ಕೆ ಆಗಲ್ಲ ಫ್ರೆಂಡ್ಸ್. ಇದು ಮೊದಲನೇದು. ಎರಡನೇದು ಏನು ಒಂದು ವಿಷಯ ಸಜೆಷನ್ ಏನು ಅಂತಂದರೆ, ಫಾರ್ ಎಕ್ಸಾಂಪಲ್ ಏನು ಅಂತಂದರೆ, ಈಗ ನಾನು ಇಲ್ಲಿದ್ದೀನಿ, ನಮ್ಮ ಮನೇಲಿ ಯಾರಾದರೂ ಬೇರೆ ಊರಲ್ಲಿರ್ತಾರೆ, ಫಾರ್ ಎಕ್ಸಾಂಪಲ್ ಬೆಂಗಳೂರಲ್ಲಿರುತ್ತೆ, ಅವರು ಬೆಂಗಳೂರಲ್ಲಿರ್ತಾರೆ, ಅವರು ಇಲ್ಲಿ ನಾನು ಯಾದಗಿರಿನಲ್ಲಿ ಇದ್ದೀನಿ ಅಂದರೆ ಬೆಂಗಳೂರಿಂದ ಯಾದಗಿರಿಗೆ ಬರಬೇಕು ಆಗಿರುತ್ತೆ. ಇಲ್ಲಿ ನಾನು ಟಿಕೆಟ್ನ ಬುಕ್ ಮಾಡ್ತೀನಿ, ಎಲ್ಲಿ ಬುಕ್ ಮಾಡ್ತೀನಿ ಅಂದರೆ ರೈಲ್ವೆ ಸ್ಟೇಷನ್ನಲ್ಲಿ ಕೌಂಟರ್ನಲ್ಲಿ ಬುಕ್ ಮಾಡ್ತೀನಿ. ಅವರು ಒಂದು ಟಿಕೆಟ್ ಕೊಡ್ತಾರೆ ರಿಸರ್ವೇಷನ್ ಟಿಕೆಟು, ಆ ಟಿಕೆಟ್ನ ನಾನು ಫೋಟೋ ಕ್ಲಿಕ್ ಮಾಡಿ ಆ ಫೋಟೋನ ಅವ್ರಿಗೆ ಸೆಂಡ್ ಮಾಡಿ ಅವ್ರು ಪ್ರಿಂಟೌಟ್ ತೊಗೊಂಡು ಜರ್ನಿ ಮಾಡೋಕ್ಕಾಗಲ್ಲ ಫ್ರೆಂಡ್ಸ್. ಮತ್ತು ಆ ಪಿ ಎನ್ ಆರ್ ಇರುತ್ತೆ, ಆ ಪಿ ಎನ್ ಆರ್ನ ವೆಬ್ಸೈಟಲ್ಲಿ ಸರ್ಚ್ ಮಾಡಿ ಅಲ್ಲಿ ಪ್ರಿಂಟೌಟ್ ಬರುತ್ತೆ, ಆ ಪ್ರಿಂಟೌಟ್ ತೊಗೊಂಡು ಟ್ರೈನಲ್ಲಿ ಜರ್ನಿ ಮಾಡೋಕ್ಕೆ ಆಗಲ್ಲ ಫ್ರೆಂಡ್ಸ್. ಈಗ ಟಿಕೆಟ್ ಕೌಂಟ್ರಲ್ಲಿ ಏನು ಟಿಕೆಟ್ ಕೊಟ್ಟಿರ್ತಾರಲ್ಲ ಆ ಟಿಕೆಟ್ ಯಾರು ಜರ್ನಿ ಮಾಡ್ತಾರಲ್ಲ ಅವ್ರ ಹತ್ರ ಇರಲೇಬೇಕು ಫ್ರೆಂಡ್ಸ್. ಇದು ಒಂದು ಭಾಳ ಇಂಪಾರ್ಟೆಂಟ್, ಇದು ನೆನ್ಪಿಟ್ಕೊಳ್ಳಿ ಫ್ರೆಂಡ್ಸ್. ಒಂದು ಬಾರಿ ಹೀಗೆ ನನಗೆ ಪ್ರಾಬ್ಲಮ್ ಆಗಿತ್ತು, ಅದಕ್ಕೋಸ್ಕರ ಅದಕ್ಕೆ ಫೈನ್ ಕೂಡ ಕಟ್ಟಿದೆ. ಎಷ್ಟು ಟ್ರೈನ್ ಚಾರ್ಜ್ ಇತ್ತು, ಟಿಕೆಟ್ ಚಾರ್ಜ್ ಇತ್ತು, ಅದು ಮತ್ತೆ ಫೈನ್ ಕೂಡ ಕಟ್ಟಿದೆ, ಅದು ವ್ಯಾಲಿಡ್ ಆಗಲಿಲ್ಲ. ನಾನೇನು ಮಾಡಿದೆ, ನನ್ನ ರಿಸರ್ವೇಷನ್ ಇಲ್ಲಿ ಟ್ರೈನ್ ಟಿಕೆಟ್ ಕೌಂಟರ್ ಇರುತ್ತಲ್ಲ ರೈಲ್ವೆ ಸ್ಟೇಷನ್, ಅಲ್ಲಿ ನಾನು ತೊಗೊಂಡೆ ಅದನ್ನು ಪ್ರಿಂಟೌಟ್, ಅಂದರೆ ಅದು ಫೋಟೋ ಕಳಿಸಿದೆ, ಅವ್ರು ಪ್ರಿಂಟೌಟ್ ತೊಗೊಂಡು ಜರ್ನಿ ಮಾಡಿದರು. ಅಲ್ಲಿ ಟಿ ಟಿ ಇರ್ತಾರಲ್ಲ, ಟಿಕೆಟ್ ಚೆಕ್ ಮಾಡ್ತಿರ್ತಾರಲ್ಲ, ಅವ್ರು ನೋಡಿದರು ಈ ಥರ ಇದ್ದರೆ ವ್ಯಾಲಿಡ್ ಆಗಲ್ಲ ಅಂಥೇಳಿ ಫೈನ್ ಹಾಕಿದ್ರು ಫ್ರೆಂಡ್ಸ್. ಅದಕ್ಕೋಸ್ಕರ ನಿಮ್ಗೆ ಹೇಳ್ತಾ ಇದ್ದೀನಿ, ನೀವು ಕೌಂಟ್ರಲ್ಲಿ ತೊಗೊಂಡ್ರೆ ಆ ಕೌಂಟ್ರಲ್ಲಿರೋ ಟಿಕೆಟ್ ಯಾರು ಜರ್ನಿ ಮಾಡ್ತಾರಲ್ಲ ಅವ್ರ ಹತ್ರ ಇರಲೇಬೇಕು ಫ್ರೆಂಡ್ಸ್. ಅದಕ್ಕೋಸ್ಕರ ನಿಮಗೆ ಈ ಎರಡು ವಿಷಯನ ತಿಳಿಸಿದ್ದೀನಿ. ಈ ವಿಷಯ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಯೂಟ್ಯೂಬ್ ರಿಲೇಟೆಡ್ ಮತ್ತು ಒಳ್ಳೆ ಒಳ್ಳೆ ವಿಷಯ ರಿಲೇಟೆಡ್ ವೀಡಿಯೋಸ್ ಮಾಡ್ತಾ ಇರ್ತೀನಿ, ನನ್ನ ಚಾನಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್.